ದಿವಸದ ಉಪನ್ಯಾಸವನ್ನ ವಿಕ್ರಮಸಿಂಹ ಆಚಾರ್ಯ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿ ವಿದ್ವಾಂಸರಾಗಿ ಸಮಾಜದಲ್ಲಿ ತುಂಬಾ ಎತ್ತರ ಸ್ಥಾನದಲ್ಲಿ ಇರತಕ್ಕಂತವರು ಮಕ್ಕಳನ್ನು ಆಕರ್ಷಿಸಿ ಅವರ ಮನಪರಿವರ್ತನೆ ಮಾಡಿ ಅವರಿಗೆ ಸಂಸ್ಕೃತಿಯನ್ನು ತಿಳಿಸಿ ಕೊಡತಕ್ಕಂತ ಒಂದು ದೊಡ್ಡ ಕಾರ್ಯ ಅವರೆಲ್ಲರನ್ನೂ ಕೂಡ ನಮ್ಮ ಸನಾತನ ಧರ್ಮದ ತೆಕ್ಕೆಯಲ್ಲಿ ಅವರೆಲ್ಲರೂ ಕೂಡ ನಿರಂತರವಾಗಿರಬೇಕು ಈ ಧರ್ಮವನ್ನ ಬಿಟ್ಟು ಅವರು ಹೋಗಬಾರದು ಮಕ್ಕಳುಗಳು ಯಾಕೆಂದ್ರೆ ಮಕ್ಕಳುಗಳಿಗೆ ಸಂಸ್ಕಾರವನ್ನ ನಾವು ಕೊಟ್ಟಾಗ ಅದು ಅವರು ಬದುಕಿರೋ ತನಕ ಆ ಸಂಸ್ಕಾರ ಗಟ್ಟಿಯಾಗಿ ಉಳಿಯುತ್ತೆ ಆ ನಿಟ್ಟಿನಿಂದ ವಿಕ್ರಮಸಿಂಹಾಚಾರ್ಯರು ಎಲ್ಲ ಮಕ್ಕಳುಗಳನ್ನು ಕೂಡ ಆಕರ್ಷಿಸಿ ಒಂದು ಒಳ್ಳೆ ಸೇವೆಯನ್ನ ಸಮಾಜದಲ್ಲಿ ಅವರು ಸಲ್ಲಿಸುತ್ತಾ ಇದ್ದಾರೆ ಪೂರ್ಣಪ್ರಮತಿ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಇರತಕ್ಕಂತವರು ಪೂರ್ಣಪ್ರಮತಿಯ ಅಭಿವೃದ್ಧಿಯಲ್ಲಿ ಪ್ರಗತಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಣಾ ಮನೋಭಾವದಿಂದ ತಮ್ಮನ್ನ ತೊಡಗಿಸಿಕೊಂಡಿರತಕ್ಕಂತ ವಿದ್ವಾಂಸರು ವಿಕ್ರಮಸಿಂಹಾಚಾರ್ಯರು ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಆದರದ ಸುಸ್ವಾಗತ ಅವರು ಗಂಗೆಯನ್ನ ಸೇವಿಸಿದ ಮಹಾಪುರುಷರು ಈ ವಿಷಯದಲ್ಲಿ ಉಪನ್ಯಾಸವನ್ನು ನಡೆಸಿಕೊಳ್ಳಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳಿಕೊಳ್ಳತಾ ಇದ್ದೇನೆ ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರತ್ನಭಾಸ್ಕರಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿ ಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಅನವದ್ಯಾತ್ಮ ಚಾರಿತ್ರಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಡ್ ಚಕ್ರವರ್ತಿನಂ ಜ್ಯೇಷ್ಠ ಶುದ್ಧ ದಶಮಿ ಅದೊಂದು ದೊಡ್ಡ ಪರ್ವಕಾಲ ನಮಗಾಗಿ ಸ್ವರ್ಗದಿಂದ ಗಂಗೆ ಭೂಮಿಗೆ ಇಳಿದು ಬರ್ತಾಳೆ ಅವತ್ತು ಗಂಗಾವತರಣದ ದಿನ ಗಂಗೆ ಭೂಮಿಗೆ ಬಂದ ದಿನ ಅವಳ ಬಗ್ಗೆ ದೇವರು ಎಷ್ಟು ನುಡಿಸ್ತಾನೋ ಅಷ್ಟನ್ನ ನಾನು ಗುರುಗಳ ಅನುಗ್ರಹದಿಂದ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಗಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಶಿರಶ್ಚಾರಿ ಪಾಪಹಾರಿ ಪುನಾತುಮಾಂ ನನಗೆ ಬಂದ ವಿಷಯ ಗಂಗೆಯನ್ನ ಸೇವಿಸಿದ ಮಹಾತ್ಮರು ಅಂತ ಗಂಗೆಯ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಬೇಕಾದಷ್ಟು ಜನ ಇದ್ದಾರೆ ಗಂಗೆಯ ಅನುಗ್ರಹಕ್ಕೆ ಪಾತ್ರರಾದವರು ಇತಿಹಾಸದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಪುರಾಣ ಪುರುಷರೆಲ್ಲ ಇದ್ದಾರೆ ನಮಗೆ ರಾಮಾಯಣ ಮಹಾಭಾರತ ಭಾಗವತಾದಿ ಸಚ್ಚಾಸ್ತ್ರಗಳನ್ನ ಓದಿದಾಗ ಅಂಥ ಮಹಾತ್ಮರು ಬೇಕಾದಷ್ಟು ಸಿಗ್ತಾರೆ ರಘುವಂಶದಲ್ಲಿ ಬಂದ ಸೂರ್ಯವಂಶದಲ್ಲಿ ಬಂದ ಪುಣ್ಯಾತ್ಮರಾದ ರಾಜರಿಂದಾಗಿ ನಮಗೆ ಗಂಗೆ ಸಿಕ್ತದೆ ಸಗರ ಅಂಶುಮಂತ ದಿಲೀಪ ಭಗೀರಥ ಈ ನಾಲ್ಕು ಜನ ರಾಜರ್ಷಿಗಳ ಅನುಗ್ರಹದಿಂದಾಗಿ ನಮಗೆ ಗಂಗೆ ಸಿಕ್ಕುತ್ತೆ ಹಿಂದೆ ಎಷ್ಟೋ ಬಂದ ಮಹಾತ್ಮರು ಮತ್ತೆ ಈಗಿರುವ ನಾವೆಲ್ಲರೂ ಮುಂದೆ ಬರುವ ಎಷ್ಟೋ ಜನರು ಕೂಡ ಈ ಗಂಗೆಯಿಂದ ಅನುಗ್ರಹವನ್ನ ಪಡಿತಾನೇ ಇದ್ದಾರೆ ಒಂದಾನೊಂದು ರೀತಿಯಲ್ಲೇ ಅನುಗ್ರಹ ಪಡಿತಾನೇ ಇದ್ದಾರೆ ಹಿಂದೆ ಆಗಿ ಹೋದ ಮೂರ್ನಾಲ್ಕು ಮಹಾತ್ಮರ ಹೆಸರುಗಳನ್ನು ನಾವು ಹೇಳ್ತೇವೆ ಅವರ ಚರಿತ್ರೆಯನ್ನು ಇಲ್ಲಿ ನೋಡೋಣ ಗಂಗೆಯಿಂದ ಅವರು ಹೇಗೆ ಅನುಗ್ರಹವನ್ನ ಪಡೆದ್ರು ಅಂತ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ
ಎಂಟು ಜನ ವಸುಗಳು ಅಣ್ಣ ತಮ್ಮಂದ್ರು ಇರ್ತಾರೆ. ಅದರಲ್ಲಿ ಎಂಟನೆಯ ವಸುವಿಗೆ ದ್ಯೂ ಅಂತ ಹೆಸರು. ಆ ದ್ಯೂ ಅನ್ನೋ ವಸುವಿಗೆ ವರಾಂಗಿಣಿ ಅಂತ ಒಬ್ಳು ಹೆಂಡತಿ ಇರ್ತಾರೆ. ಆ ವಸುವಿನ ಹೆಂಡತಿ ವರಾಂಗಿಣಿಯು ಭೂಲೋಕದಲ್ಲಿ ಒಬ್ಬ ರಾಜ ಇರ್ತಾನೆ, ಆ ರಾಜನ ಹೆಂಡತಿ ಇರ್ತಾಳೆ, ಅವಳ ಹೆಸರು ವರಾಂಗಿಣಿ. ಇಬ್ಬರಿಗೂ ಕೂಡ ಒಂದೇ ಹೆಸರು, ಇಬ್ಬರು ಕೂಡ ಗೆಳತಿಯರಾದ. ಭೂಲೋಕದ ರಾಜನ ಹೆಂಡತಿ ವರಾಂಗಿಣಿಯೂ ಮತ್ತು ದೇವಲೋಕದ ವರಾಂಗಿಣಿಯೂ ಇಬ್ರು ಕೂಡ ಗೆಳತಿಯರಾದ. ಒಮ್ಮೆ ಹೀಗೆ ಮಾತಿನ ಸಂದರ್ಭದಲ್ಲಿ ಭೂಲೋಕದ ವರಾಂಗಿಣಿ ಹೇಳದ್ಲು, ನೀನೇನೋ ಬಿಡು, ನಿನಗೆ ಮುಪ್ಪಿಲ್ಲ ಮತ್ತೆ ಸಾವಿಲ್ಲ, ನಾನಾದ್ರೆ ಮನುಷ್ಯಳು, ನನಗೆ ಮುಪ್ಪೂ ಉಂಟು ಸಾವೂ ಉಂಟು ಅಂತ ಹೇಳಿ ದುಃಖದಿಂದ ಹೇಳುತ್ತಾಳೆ. ನಾನು ಕೂಡ ನಿನ್ನಂತೆ ಅಮರಳಾಗ್ಬೇಕು, ನಾನು ಕೂಡ ನಿನ್ನಂತೆ ಚಿರಯುವತಿ ಆಗ್ಬೇಕು, ಅದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡು, ನನಗೆ ಅಮೃತ ಬೇಕು ಅಂತ ಕೇಳ್ತಾಳವ. ಅಮೃತ ಸಿಗೋದು ಸ್ವಲ್ಪ ಕಷ್ಟ, ಹಾಗಾಗಿ ಅವಳು ಯೋಚನೆ ಮಾಡ್ತಾಳೆ. ನಂದಿನಿ ಇದ್ದಾಳೆ, ಹೋಮಧೇನು ಕಾಮಧೇನುವಿನ ಮಗಳು ನಂದಿನಿ. ಕಾಮಧೇನು ಸುರಭಿ, ದೇವಲೋಕದ ಹಸು. ಅವಳ ಮಗಳು ನಂದಿನಿ ಹೋಮಧೇನು, ಅವಳ ಹಾಲನ್ನ ಸೇವನೆ ಮಾಡಿದ್ರೆ ಎಲ್ಲರೂ ಕೂಡ ಚಿರ ಯುವಕರಾಗ್ತಾರೆ ಮತ್ತು ಅಮರರಾಗ್ತಾರೆ ಅಂತ. ಹಾಗಾಗಿ ನಂದಿನಿಯ ಹಾಲನ್ನ ತಂದು ನಿನಗೆ ಕೊಡ್ತೇನೆ, ನೀನು ಕೂಡ ನನ್ನಂತೆ ಅಮರಳಾಗು, ನನ್ನಂತೆ ಚಿರಯುವತಿಯಾಗು ಅಂತ ದೇವಲೋಕದ ವರಾಂಗಿಣಿ ಭೂಲೋಕದ ವರಾಂಗಿಣಿಗೆ ಮಾತು ಕೊಟ್ಟು ತನ್ನ ಗಂಡನ ಹತ್ರ ಹೋಗ್ತಾಳೆ. ಗಂಡನಿಗೆ ಹೇಳುತ್ತಾಳೆ, ನನ್ನ ಗೆಳತಿಗಾಗಿ ಮತ್ತು ನನಗಾಗಿ ನೀವು ನಂದಿನಿಯನ್ನ ಕರ್ಕೊಂಡು ಬರಲೇಬೇಕು ಅಂತ. ವಸು ಹೇಳ್ತಾನೆ, ಸಾಧ್ಯ ಇಲ್ಲಮ್ಮ, ವಸಿಷ್ಠರ ವಶದಲ್ಲಿ ಇದೆ ನಂದಿನಿ, ನಂದಿನಿ ವಸಿಷ್ಠರ ಅಧೀನಳು, ವಸಿಷ್ಠರು ಇದಕ್ಕೆ ಒಪ್ಪೋದಿಲ್ಲ, ಹಾಗಾಗಿ ನನ್ನ ಕೇಳಿ ಸಾಧ್ಯ ಇಲ್ಲ ಅಂತ ಅವಳು ಕೋಪ ಮಾಡಿಕೊಳ್ತಾಳೆ ವರಾಂಗಿಣಿ. ಆಗ ಹೆಂಡತಿಯನ್ನ ಸಮಾಧಾನ ಪಡಿಸ್ಲಿಕ್ಕಾಗಿ, ಅವಳ ಪ್ರೇಮವನ್ನ ಸಂಪಾದನೆ ಮಾಡ್ಲಿಕ್ಕಾಗಿ ದ್ಯೂ ಅನ್ನೋ ವಸು ದೇವತೆಯಾದರೂ ಕೂಡ ಸಾಮಾನ್ಯ ಮನುಷ್ಯರಿಗೆ ಇರುವಂತೆ ಮೋಹವನ್ನ ತಾಳಿ ಅವನು ತನ್ನ ಅಣ್ಣಂದಿರ ಹತ್ರ ಹೋಗ್ತಾನೆ. ಅಣ್ಣಂದಿರಿಗೆ ಹೇಳ್ತಾನೆ, ನನ್ನ ಹೆಂಡತಿಗೆ ವಸಿಷ್ಠರ ಹೋಮಧೇನು ನಂದಿನಿ ಬೇಕಂತೆ, ಅದನ್ನ ಅಪಹಾರ ಮಾಡಬೇಕು, ಅದಕ್ಕೆ ನಿಮ್ಮ ಸಹಾಯ ಬೇಕು. ಈ ಅಣ್ಣಂದಿರಿಗೋ ತಮ್ಮನ ಮೇಲೆ ಬಹಳ ಪ್ರೇಮ, ತಮ್ಮನಿಗಾಗಿ ನಂದಿನಿಯನ್ನ ಕದಿಯೋದ್ರಲ್ಲಿ ಸಹಾಯ ಮಾಡುತ್ತಾರೆ. ತಮ್ಮನಿಂದ ತಮ್ಮನಿಗಾಗಿ ಸಹಾಯ ಮಾಡುತ್ತಾರೆ. ಹಾಗೆ ಹೋಮಧೇನವನ್ನು ಎಳ್ಕೊಂಡು ಹೋಗ್ತಿರಬೇಕಾದ್ರೆ ನಂದಿನಿ ಬರೋದಕ್ಕೆ ಒಪ್ಪೋದಿಲ್ಲ, ಹಠ ಮಾಡ್ತಾಳೆ. ಆಗ ವಸಿಷ್ಠರು ಅಲ್ಲೇ ಧ್ಯಾನ ಮಾಡ್ತಾ ಇರ್ತಾರೆ. ವಸಿಷ್ಠರ ಜಟೆಯಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ. ಬ್ರಹ್ಮದೇವರಿಗೆ ಕೋಪ ಬರುತ್ತೆ, ದೇವತೆಗಳಾಗಿದ್ರೂ ಕೂಡ ಸಾಮಾನ್ಯ ಮನುಷ್ಯರಂತೆ ಕಳ್ಳತನಕ್ಕೆ ಇಳಿದಿದೆ, ದೇವಜಾತಿಗೆ ಅವಮಾನ, ಇದಕ್ಕೇನು ಶಿಕ್ಷೆ ಅಂದ್ರೆ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟು ಅಂತ ಶಾಪ ಕೊಡುತ್ತೆ. ಆಗ ಅವರೆಲ್ಲ ತಪ್ಪಾಯ್ತು ಅಂತ ಅಡ್ಡ ಬೀಳುತ್ತಾರೆ ಬ್ರಹ್ಮದೇವರಿಗೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೋಡಿ ಇದು ಕ್ಷಮಿಸಲಾರದ ತಪ್ಪು, ಇದರಲ್ಲಿ ಈ ತಪ್ಪಿನಲ್ಲಿ ಹೆಚ್ಚಿನ ಪಾಲು ಎಂಟನೆಯ ವಸುವುದ್ದು ಇದೆ ಮತ್ತು ಅವನ ಹೆಂಡತಿಯದ್ದಿದೆ, ನೀವೆಲ್ಲ ಸಹಾಯ ಮಾಡಿದ್ದಷ್ಟೆ, ಹಾಗಾಗಿ ನೀವು ಭೂಲೋಕದಲ್ಲಿ ಹುಟ್ಟಿ ಆದ್ರೆ ಬೇಗನೆ ಸತ್ತು, ಹುಟ್ಟಿದ ಕೂಡಲೇ ಸತ್ತು ದೇವಲೋಕಕ್ಕೆ ಮರಳಿ ಬಂದ. ದೇವತೆಗಳಿಗೆ ಮನುಷ್ಯರಾಗಿ ಹುಟ್ಟೋದು ಅಂತಂದ್ರೆ ತುಂಬಾ ಅಸಹ್ಯ, ಅವರಿಗೆ ಹೇಸಿಗೆ. ದೇವರ ಅಪ್ಪಣೆ ಇದ್ರೆ ಮಾತ್ರ, ದೇವರ ಆಜ್ಞೆಗೆ ತಲೆಬಾಗಿ ಸ್ವಇಚ್ಛೆಯಿಂದ ಅವರು ಮನುಷ್ಯರಾಗಿ ಹುಟ್ಟುತ್ತಾರೆ. ಆದ್ರೆ ಶಾಪದಿಂದ ಹುಟ್ಟೋದು ಅಂತಂದ್ರೆ ತುಂಬಾ ವೇದನೆ ಅವರಿಗೆ, ಹಾಗಾಗಿ ಕೈಕಾಲು ಹಿಡಿತಾರೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನೋಡಿ ಬಹುಪಾಲು ಹೆಚ್ಚಿನ ತಪ್ಪು ಎಂಟನೆಯ ವಸು ದ್ಯೂ ಅನ್ನೋ ವಸುದು ಮತ್ತೆ ಅವನ ಹೆಂಡತಿ ವರಾಂಗಿ, ಹಾಗಾಗಿ ಅವರು ಬಹಳ ಕಾಲ ಭೂಮಿಯಲ್ಲಿ ಮನುಷ್ಯರಾಗಿರುತ್ತಾರೆ. ನೀವು ಬೇಗ ಮನುಷ್ಯರಾಗಿ ಹುಟ್ಟಿದ ಕೂಡಲೇ ಸತ್ತು ದೇವಲೋಕಕ್ಕೆ ಮರಳಿ ಬನ್ನಿ. ಮತ್ತೆ ಅಷ್ಟೇ ಅಲ್ಲ,
ವರಾಂಗಿಣಿಗಾಗಿ ತಪ್ಪು ನಡೆದಿದ್ದು, ಹಾಗಾಗಿ ಅವಳು ಈಗಾಗಲೇ ಅಂಬೆ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾಳೆ. ಅವಳು ನಿನ್ನನ್ನ ದ್ವೇಷ ಮಾಡುತ್ತಾಳೆ. ನೀನು ಬ್ರಹ್ಮಚಾರಿಯಾಗಿ ನೀನು ಕಷ್ಟಪಡು, ಈ ಏಳೂ ಜನರ ಮರಣದ ದುಃಖವನ್ನ ನೀನೊಬ್ಬನೇ ಅನುಭವಿಸು ಅಂತ ದ್ಯೂ ಅನ್ನೋ ವಸುವಿಗೆ ವಿಶೇಷವಾಗಿ ಸ್ವಲ್ಪ ಜಾಸ್ತಿ ಶಾಪವನ್ನು ಕೊಡ್ತಾರೆ. ಆಗ ಉಳಿದ ಏಳು ಜನ ಅಣ್ಣಂದಿರು ಕೂಡ ಜ್ಯೂ ಅನ್ನೋ ವಸುವಿನ ಮೇಲೆ, ತಮ್ಮನ ಮೇಲೆ ಭಾರಿ ಪ್ರೀತಿ ಅವರಿಗೆ. ಅವರು ಬ್ರಹ್ಮದೇವರ ಹತ್ರ ಕೇಳ್ತಾರೆ, ಬ್ರಹ್ಮದೇವರೇ ನಮ್ಮ ಅಷ್ಟೂ ಜನರ ಮರಣದ ದುಃಖವನ್ನ ಅವನಿಗೆ ಕೊಟ್ರಿ, ನಮ್ಮ ಏಳು ಜನಕ್ಕೆ ಮರಣ ಕಾಲದಲ್ಲಿ ಎಷ್ಟು ದುಃಖ ಆಗುತ್ತೋ ಅಷ್ಟೂ ದುಃಖವನ್ನ ಅವನೊಬ್ಬನಿಗೆ ಕೊಟ್ರಿ. ಆದ್ರೆ ನಮ್ದೊಂದು ಪ್ರಾರ್ಥನೆ, ನಮ್ಮೆಲ್ಲರ ಶಕ್ತಿ ನಮ್ಮೆಲ್ಲರ ಜ್ಞಾನ ಅವನಿಗೋಗಿ ಸೇರಲಿ, ಹಾಗೆ ವರವನ್ನು ಈ ರೀತಿಯಾಗಿ ಕೊಟ್ಟು ಬಿಡಿ ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳುತ್ತಾರೆ. ಈಗ ಮನುಷ್ಯರಾಗಿ ಹುಟ್ಟಬೇಕು ಅವರು. ಅವ್ರಿಗೆ ಯಾರ್ಯಾರಲ್ಲೋ ಹುಟ್ಟಲಿಕ್ಕೆ ಮನಸ್ಸಾಗ್ಲಿಲ್ಲ, ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ ಭೂಮಿಯಲ್ಲಿ ಹುಟ್ಟಬೇಕು ಅಂತ. ಆಗ ಬ್ರಹ್ಮದೇವರ ಸಭೆಯನ್ನ ಮುಗಿಸಿ ಅಲ್ಲಿಗೆ ಗಂಗೆ ಬರ್ತಾರೆ. ಗಂಗೆಯನ್ನ ನೋಡಿ ಅವ್ರಿಗೆ ಮುಖ ಅರಳತ್ತೆ, ಓಹೋ ನಾವು ಈ ಗಂಗೆಯನ್ನ ತಾಯಿಯನ್ನಾಗಿ ನಾವು ಪಡಿಬೇಕು ಅಂತ ಹೇಳಿ ಅವರು ಗಂಗೆಗೆ ನಮಸ್ಕಾರ ಮಾಡ್ತಾರೆ. ಏನು ಅಂತಂದ್ರೆ, ಇತೀರ್ಥೆ ಸ್ವಿತ್ಯುದಿತ ಸ್ವಯಂಭುವ ವಸಿಷ್ಠ ಸಂಸ್ಥೇನ ಸುರಾಪಗಾಮ್ಯಯುಹು ಪೂಚುಸ್ತಥೈನ ಮುದರೆ ವಯಂತೆ ಜಾಯೇಮ ಹಿ ಕ್ಷಿಪ್ರಮಸ್ಮಾನ್ ಹನತ್ವಂ. ತಾಯಿ ನಾವು ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೇವೆ, ನಾವು ಯಾರ್ಯಾರೋ ಮಕ್ಕಳಾಗಿ ಹುಟ್ಟಿ ಬರ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೇವೆ, ಒಂದು ಉಪಕಾರ ಮಾಡಿಬಿಡು. ನಾವು ಹುಟ್ಟಿದ ಕೂಡಲೇ ನಾವೇಳು ಜನ, ಇವನಿಗೆ ಸ್ವಲ್ಪ ಹೆಚ್ಚಿನ ಶಾಪ ಇದೆ, ತಮ್ಮ ಕಥೆಯನ್ನೆಲ್ಲ ಗಂಗೆ ಹತ್ರ ಹೇಳಿಕೊಂಡು ಇವನಿಗೆ ಹೆಚ್ಚಿನ ಶಾಪ ಇದೆ, ಹಾಗಾಗಿ ಇವನೊಬ್ಬ ಭೂಮಿಯಲ್ಲಿ ಉಳಿತಾನೆ. ಆದ್ರೆ ನಮ್ಮೇಳು ಜನರನ್ನ ನಾವು ಹುಟ್ಟಿದ ಕೂಡಲೇ ನಿನ್ನ ನೀರಿನಲ್ಲಿ ಮುಳುಗಿಸಿ ಸಾಯಿಸ್ಬಿಡು ತಾಯಿ ಅಂತ ಕೇಳ್ಕೊಳ್ತಾರೆ. ಗಂಗೆ ಹಾಗೆ ಆಗ್ಲಿ ಅಂತ ಹೇಳ್ತಾರೆ. ಮುಂದೆ ಆ ಗಂಗೆಯೇ ಶಂತನುವಿನ ಹೆಂಡತಿಯಾಗ್ತಾಳೆ. ಶಂತನುವಿನಿಂದಾಗಿ ಗಂಗೆ ಮೊದಲು ಏಳು ಗಂಡು ಮಕ್ಕಳನ್ನ ಪಡಿತಾಳೆ. ಅವ್ರು ವರ ಪಡೆದಿದ್ರಲ್ವಾ, ಹಾಗಾಗಿ ಹುಟ್ಟಿದ ಮಕ್ಕಳನ್ನೆಲ್ಲ ತನ್ನ ನೀರಿನಲ್ಲಿ ಮುಳುಗಿಸಿ ಸಾಯಿಸಿಬಿಡುತ್ತಾಳೆ. ಮೊದಲೇ ಶಂತನುವಿಗೆ ಶರತ್ ಹಾಕಿದ್ರು, ನೋಡು ನಾನು ಯಾರು ಅಂತ ನೀನ್ ಪ್ರಶ್ನೆ ಕೇಳ್ಕೊಡುದು, ಮತ್ತೆ ಯಾಕೆ ಈ ಕೆಲಸ ಮಾಡ್ತಾ ಇದ್ಯಾ ಅಂತ ಈ ಎರಡನೇ ಪ್ರಶ್ನೆ ಕೂಡ ಕೇಳ್ಕೊಡುದು ಅಂತ ಕರಾರನ್ನ ಹಾಕಿ ಮದುವೆ ಆಗಿರ್ತಾಳೆ ಗಂಗೆ ಶಂತನುವಿನ ಹತ್ರ. ಹಾಗಾಗಿ ಶಂತನುವಿಗೆ, ನೀನ್ ಯಾರು, ಈ ಕೆಲಸ ಯಾಕೆ ಮಾಡ್ತಾ ಇದ್ಯಾ, ಹುಟ್ಟಿದ ಮಕ್ಕಳನ್ನೆಲ್ಲ ಗಂಗೆಯ ನೀರಿನಲ್ಲಿ ಮುಳುಗಿಸಿ ಯಾಕೆ ಸಾಯಿಸ್ತಾ ಇದ್ಯಾ ಅಂತ ಈ ಎರಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಸಿದ್ರು. ಎಲ್ಲಿ ನನ್ನ ಬಿಟ್ಟು ಹೋಗ್ತಾಳೋ ಅಂತ ಕೇಳ್ತಾ ಇರ್ಲಿಲ್ಲ. ಆದ್ರೆ ಎಂಟನೆಯ ಮಗುವನ್ನ ಹಾಗೆ ಗಂಗೆ ಸಾಯಿಸ್ಲಿಕ್ಕೆ ಅಂತ ಹೋದಾಗ ತಡಿಲಿಕ್ಕಾಗಲ್ಲ, ಇದೊಂದು ಮಗುವನ್ನಾದ್ರೂ ಉಳಿಸಿಬಿಡು, ನೀನ್ ಯಾರು ಹೇಳು, ಯಾತಕ್ಕೆ ಈ ಕೆಲಸ ಮಾಡ್ತಾ ಇದ್ಯಾ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಅವನು ಹೇಳ್ತಾನೆ, ಶಂತನು ನಿನ್ನ ರೂಪ ನೋಡಿದ್ರೆ ನೀನು ದೇವತಾಸ್ತ್ರಿ, ನೀನು ಕೆಟ್ಟವಳಲ್ಲ, ನೀನು ಖಂಡಿತ ನೀನು ಒಳ್ಳೆಯವಳೆ, ಆದ್ರೆ ನೀನು ಈ ಕೆಲಸ ಮಾಡೋದಕ್ಕೆ ಏನೋ ಕಾರಣ ಇರ್ಬೇಕು, ಆ ಕಾರಣ ಹೇಳಿಬಿಡು, ಇದೊಂದು ಮಗುವನ್ನಾದ್ರೂ ಉಳಿಸು ಅಂದಾಗ ಗಂಗೆ ದೇವಲೋಕದಲ್ಲಿ ನಡೆದ ಎಲ್ಲ ಘಟನೆಯನ್ನ ಹೇಳ್ತಾಳೆ. ಈ ಎಂಟೂ ಜನರು ನಿನ್ನ ಮಕ್ಕಳಾಗಿ ಹುಟ್ಟಿದವರು ಅಷ್ಟ ವಸುಗಳು, ಈ ಏಳೂ ಜನರು ನನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು, ಹಾಗಾಗಿ ಹುಟ್ಟಿದ ಕೂಡಲೇ ಅವರೆಲ್ಲರನ್ನು ಕೂಡ ಸಾಯಿಸ್ಬಿಟ್ಟೆ, ಇವನೊಬ್ಬ ಬ್ರಹ್ಮದೇವರ ಶಾಪದಂತೆ ಭೂಮಿಯಲ್ಲೇ ಉಳಿಬೇಕು, ಹಾಗಾಗಿಯೇ ಇವನನ್ನ ಸಾಯಿಸ್ಬೇಕಾದ್ರೆ ನೀನ್ ನನ್ನನ್ನು ಪ್ರಶ್ನೆ ಕೇಳ್ಬಿಟ್ಟು, ಹಾಗಾಗಿ ನಾನೀಗ ಹೋಗ್ತಾ ಇದ್ದೇನೆ,
ಒಪ್ಪಂದವನ್ನ ಮುರಿದಿದ್ಯ. ನಾನು ಗಂಗೆ, ನಾನು ದೇವಲೋಕದ ಗಂಗೆ. ಹಾಗಾಗಿ ಒಪ್ಪಂದವನ್ನ ಮುರಿದಿದ್ಯ, ಮತ್ತೆ ದೇವ ಕಾರ್ಯಕ್ಕಾಗಿ ನಾನು ಬಂದಿದ್ದೆ. ಆ ಕೆಲಸ ಆಯ್ತು. ಆ ಕೆಲಸ ಆದ ನಂತರ ದೇವತೆಗಳು ಮನುಷ್ಯರ ಜೊತೆಗೆ ವಾಸ ಮಾಡ್ಲಿಕ್ಕಿಲ್ಲ. ಇದು ದೇವಲೋಕದ ರೂಲ್ಸ್. ದೇವತೆಗಳು ಯಾವ ಉದ್ದೇಶಕ್ಕಾಗಿ ಭೂಮಿಗೆ ಬಂದಿರ್ತಾರೋ ಆ ಉದ್ದೇಶ ಈಡೇರಿದ ಕೂಡಲೇ ಅಲ್ಲಿ ಒಂದು ಕ್ಷಣವೂ ಇರ್ಲಿಕ್ಕಿಲ್ಲ. ಹಾಗಾಗಿ ನಾನು ಹೊರಡ್ತಾ ಇದ್ದೇನೆ. ಆದ್ರೆ ಒಂದು, ಇವನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ನಾನು ತಗೊಳ್ಳುತ್ತೇನೆ. ಇವನನ್ನ ವಿದ್ಯಾವಂತನನ್ನಾಗಿ, ಶೂರನನ್ನಾಗಿ, ಧೀರನನ್ನಾಗಿ, ಒಳ್ಳೆ ಜ್ಞಾನಿಯನ್ನಾಗಿ ನಾನು ಸಿದ್ಧಪಡಿಸಿ ನಿನ್ನ ಬಳಿಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಮಗುವಿನ ಜವಾಬ್ದಾರಿಯನ್ನ ತಗೊಂಡು ಹೋಗ್ತಾಳೆ. ಆ ಎಂಟನೆಯ ಮಗುವೇ ದೇವವ್ರತ, ಮುಂದೆ ಭೀಷ್ಮ ಅಂತ ಪ್ರಸಿದ್ಧನಾಗ್ತಾನೆ. ಹೀಗೆ ದೇವತೆಗಳು ಗಂಗೆಯನ್ನ ಸೇವಿಸಿದ. ಆ ದೇವತೆಗಳು ಮಕ್ಕಳಾಗಿ ಬರಬೇಕು ಅಂತ, ಮಕ್ಕಳಾಗಿ ಬರಬೇಕಾದ್ರೆ ಗಂಗೆಯೇ ನಮ್ಮ ತಾಯಿ ಆಗ್ಬೇಕು, ಅವಳ ಪವಿತ್ರವಾದ ನೀರಿನಲ್ಲಿ ನಾವು ಮುಳುಗಿ ಸತ್ರೆ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಭಾವಿಸಿ ಗಂಗೆಯನ್ನೇ ತನ್ನ ತಾಯಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಗಂಗೆಯಲ್ಲಿ ಪ್ರಾರ್ಥನೆ ಮಾಡ. ಹಾಗಾಗಿ ಈ ಅಷ್ಟವಸುಗಳು ಕೂಡ ಗಂಗೆಯನ್ನ ಸೇವಿಸಿದರೆ ಮುಂದೆ ಗಂಗೆ ಈ ಎಂಟನೆಯ ಮಗುವನ್ನ ಅವಳು ಬೃಹಸ್ಪತಿಗಳ ಹತ್ರ ಬಿಡ್ತಾಳೆ, ವಸಿಷ್ಠರ ಹತ್ರ ಬಿಡ್ತಾಳೆ, ಅಲ್ಲಿ ಎಲ್ಲಾ ವೇದಾಭ್ಯಾಸವನ್ನು ಮಾಡಿಸ್ತಾಳೆ, ಪರಶುರಾಮರ ಬಳಿ ವಿದ್ಯಾಭ್ಯಾಸಕ್ಕೆ ಅಂತ ಬಿಡ್ತಾಳೆ. ಅಲ್ಲಿ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕೂಡ ಅಭ್ಯಾಸ ಮಾಡಿಸಿ ಸಂಪೂರ್ಣ ವಿದ್ಯಾವಂತನನ್ನಾಗಿ ಶಂತನುವಿಗೆ ಒಪ್ಪಿಸ್ತಾಳೆ. ಹೀಗೆ ಈ ಎಂಟು ಜನ ವಸುಗಳು ಕೂಡ ಗಂಗೆಯನ್ನ ಸೇವಿಸಿ ಧನ್ಯರಾದ. ಗಂಗೆಯನ್ನ ತಾಯಿಯನ್ನಾಗಿ ಪಡೆದು ಭೀಷ್ಮ ಒಳ್ಳೆ ಜ್ಞಾನಿಯಾದ. ಒಬ್ಬಳು ತಾಯಿ ಏನ್ ಮಾಡ್ಬೇಕು, ಮಕ್ಕಳನ್ನ ಒಳ್ಳೆ ಸಂಸ್ಕಾರ ಕೊಟ್ಟು ವಿದ್ಯಾವಂತರನ್ನಾಗಿ ಬೆಳೆಸ್ಬೇಕು, ಧೀರನನ್ನಾಗಿ ಶೂರನನ್ನಾಗಿ ಬೆಳೆಸ್ಬೇಕು. ಗಂಗೆ ಆ ಕೆಲಸ ಮಾಡುತ್ತೆ. ತಾನು ತಾಯಿಯಾಗಿ ತನ್ನ ಮಗು ಭೀಷ್ಮನನ್ನ ಒಳ್ಳೆ ವಿದ್ಯಾವಂತ, ಜ್ಞಾನಿ, ಧೀರ, ಶೂರನನ್ನಾಗಿ, ಪ್ರಾಮಾಣಿಕ ವ್ಯಕ್ತಿಯನ್ನಾಗಿ ರೂಪಿಸಿದ್ರು. ತನ್ನ ತಾಯಿಯ ಕರ್ತವ್ಯವನ್ನು ಅಷ್ಟೂ ಮಾಡಿದ್ಲು. ಒಬ್ಳು ದೇವತೆಯಾಗಿಯೂ ಮತ್ತು ಮನುಷ್ಯನ ತಾಯಿಯಾಗಿಯೂ ಎರಡೂ ಕರ್ತವ್ಯವನ್ನ ಚೆನ್ನಾಗಿ ನಿಭಾಯಿಸಿದಳು. ಮತ್ತೆ ಗಂಗೆಯ ಸೇವೆಯನ್ನ ಬೇಕಾದಷ್ಟು ಜನ ಮಾಡಿದ್ದಾರೆ. ಗಂಗೆ ಬೇಕಾದಷ್ಟು ಮಹಾತ್ಮರಿಗೆ ಉಪಕಾರವನ್ನು ಮಾಡಿದ್ದಾಳೆ. ಅದಕ್ಕೆ ಇನ್ನೊಂದು ನಿದರ್ಶನ ಏನಪ್ಪ ಅಂತಂದ್ರೆ ವಸಿಷ್ಠರು. ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಜಗಳ. ಇದು ರಾಮಾಯಣದಲ್ಲೂ ಈ ಪ್ರಸಂಗ ಬರುತ್ತೆ, ಮಹಾಭಾರತದಲ್ಲೂ ಪ್ರಸಂಗ ಬರುತ್ತೆ. ಸುಮಾರು ವರ್ಷಗಳು ಇವರಿಬ್ರು ಕೂಡ ಜಗಳ ಆಡ್ತಾ ಇದ್ರು, ವಸಿಷ್ಠರು ಮತ್ತೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರು ವಸಿಷ್ಠರಿಂದಾಗಿ ತಮ್ಮ 100 ಜನ ಮಕ್ಕಳನ್ನ ಕಳ್ಕೊಂಡಿದ್ರು. ವಸಿಷ್ಠರ ಆಶ್ರಮದ ಮೇಲೆ ನಂದಿನಿಯ ಆಸೆಯಿಂದ ಅವರು ದಾಳಿ ಮಾಡಿದಾಗ ವಸಿಷ್ಠರು ತಮ್ಮ ಹುಂಕಾರದಿಂದ ವಿಶ್ವಾಮಿತ್ರರ 100 ಮಕ್ಕಳನ್ನ ಸುಟ್ಟು ಭಸ್ಮ ಮಾಡಿದ್ರು. ಆ ಕೋಪ ಹಾಗೇ ಇತ್ತು ವಿಶ್ವಾಮಿತ್ರರಲ್ಲಿ. ಹಾಗಾಗಿ ಅದೇ ವಸಿಷ್ಠರಿಂದ ಸುದಾಸ, ಸೌದಾಸ, ಸುದಾಸನ ಮಗ ಸೌದಾಸ, ವೀರಸಹ ಅಂತ ಸೂರ್ಯವಂಶದಲ್ಲಿ ಬಂದ ರಾಜನಿಗೆ ವಸಿಷ್ಠರು ಶಾಪ ಕೊಟ್ಟಿದ್ರು. ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ಟಿದ್ರು. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲದೆ ನರಮಾಂಸವನ್ನ ಬಡಿಸ್ಬಿಟ್ಟಿದ್ದ. ರಾಜನ ತಪ್ಪಿರಲಿಲ್ಲ, ಆದ್ರೂ ಕೂಡ ವೀರಸಹ ಅಂದ್ರೆ ಸೌದಾಸ ಎನ್ನುವ ರಾಜ, ಸೂರ್ಯವಂಶದಲ್ಲಿ ಬಂದ ರಾಜ, ವಸಿಷ್ಠರಿಗೆ ನರಮಾಂಸವನ್ನ ಬಡಿಸಿದ್ದ. ಇದರಲ್ಲಿ ಅವನ್ ತಪ್ಪೇನು ಇರಲಿಲ್ಲ, ಯಾರೋ ಒಬ್ಬ ರಾಕ್ಷಸನ ಕೈವಾಡ. ಆದ್ರೂ ಕೂಡ ವಸಿಷ್ಠರು ಅವನಿಗೆ ಶಾಪ ಕೊಟ್ಬಿಟ್ಟು, ಆ ವೀರಸಹನು ಕೂಡ ವಸಿಷ್ಠರಿಗೆ ಶಾಪ ಕೊಡ್ಲಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವನ ಹೆಂಡತಿ ಮದೆಯಂತೆ ತಡೀತಾಳೆ, ದೊಡ್ಡವರಿಗೆ ನಾವು ಶಾಪ ಕೊಡಬಾರದು ಅಂತ. ಹಾಗಾಗಿ ಶಾಪ ಕೊಡ್ಲಿಕ್ಕೆ ಅಂತ ಸ್ವೀಕಾರ ಮಾಡಿದ ನೀರನ್ನ ತನ್ನ ಕಾಲಿಗೆ ಚೆಲ್ಲಿಕೊಳ್ತಾನೆ. ಅದರಿಂದ ಅವನ ಕಾಲು ಸುಟ್ಟು ವಿಕಾರ ಆಯ್ತು, ಕಲ್ಮಾಶಪಾದ ಅಂತ ಹೆಸರು ಬಂತು. ವಸಿಷ್ಠರು ಹೇಳ್ತಾರೆ, 12 ವರ್ಷಗಳ ನಂತರ ಈ ನಿನ್ನ ರಾಕ್ಷಸ ಜನ್ಮ ಮುಗಿದು ಮತ್ತೆ ಎಂದಿನಂತೆ
ರಾಜನ ರೂಪ ಬಂದು ನೀನು ರಾಜ್ಯವನ್ನ ಆಳ್ತೀಯ ಅಂತ ವಿಶಾಪವನ್ನು ಕೂಡ ಕರುಣಿಸಿದ್ರು. ಈ ವೀರಸಹ ಅಂದ್ರೆ ಸೌದಾಸ ಎನ್ನುವ ರಾಜನೇ ರಾಕ್ಷಸನಾಗಿ ಕಾಡಿನಲ್ಲಿ ತಿರುಗಾಡ್ತಾ ಇದ್ದಾಗ ವಿಶ್ವಾಮಿತ್ರರು ಎದುರುಗಡೆ ಬರ್ತಾರೆ. ಅವ್ರಿಗೆ ತಮ್ಮ 100 ಮಕ್ಕಳನ್ನ ವಸಿಷ್ಠರಿಂದಾಗಿ ತಮ್ಮ 100 ಮಕ್ಕಳನ್ನ ಕಳೆದುಕೊಂಡ ಸೇಡು ಇರತ್ತೆ, ಆ ದುಃಖ ಇರತ್ತೆ. ಹಾಗಾಗಿ ಕಲ್ಮಾಶಪಾದನಿಗೆ ಹೇಳ್ತಾರೆ, ಏ ಕಲ್ಮಾಶಪಾದ, ವಸಿಷ್ಠರಿಂದಾಗಿ ನಿನಗೆ ರಾಕ್ಷಸ ಜನ್ಮ ಬಂದಿದ್ದಲ್ವಾ, ನಿನ್ನ ತಪ್ಪಿಲ್ಲದೆ ವಸಿಷ್ಠರು ಶಾಪ ಕೊಟ್ರಲ್ವಾ, ಅವ್ರ ಮಗನನ್ನೇ ತಿನ್ನು ಹೋಗು ಅಂತ ಅನ್ಬಿಡ್ತಾರೆ. ಈ ಕಲ್ಮಾಶಪಾದ ಬಂದು ವಸಿಷ್ಠರ 100 ಮಕ್ಕಳನ್ನ ಮತ್ತೆ ಶಕ್ತಿ ಅಂತ ಒಬ್ಬ ಇರ್ತಾನೆ, ಶಕ್ತಿಯನ್ನು ಕೂಡ ತಿಂದು ಬಿಡುತ್ತಾನೆ. ಆಗ ವಸಿಷ್ಠರಿಗೆ ಬಹಳ ಬೇಸರ ಆಗುತ್ತೆ, ಬದುಕಿನಲ್ಲಿ ವೈರಾಗ್ಯ ಮೂಡುತ್ತೆ, ಸಾಯೋಣ ಅಂತ ಅನ್ಸತ್ತೆ. ಕೈಕಾಲುಗಳನ್ನ ಕಟ್ಟಿಕೊಂಡು ಕಲ್ ಕಟ್ಟಿಕೊಂಡು ಗಂಗೆಯ ನೀರಿನಲ್ಲಿ ಧುಮುಕಿ ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಕೈಕಾಲು ಕಟ್ಕೊಂಡು ಮುಳುಗೋಗಿದ್ರು ವಸಿಷ್ಠರು. ಆಗ ಗಂಗೆ ಪ್ರೀತಿಯಿಂದ ತನ್ನ ಅಲೆಗಳಿಂದ ಅವರನ್ನ ದಡಕ್ಕೆ ದೂಡಿಕೊಂಡು ಬರ್ತಾರೆ. ತನ್ನ ಅಲೆಗಳಿಂದ ಅವರನ್ನ ದಡಕ್ಕೆ ದೂಡಿ ಮಾನವ ಸ್ತ್ರೀಯ ರೂಪವನ್ನ ಧರಿಸಿ ಅವರು ಕೈಕಾಲಿಗೆ ಕಟ್ಟಿಕೊಂಡ ಹಗ್ಗವನ್ನೆಲ್ಲ ಬಿಡಿಸ್ತಾಳೆ. ಸಮಾಧಾನ ಮಾಡ್ತಾರೆ, ವಸಿಷ್ಠರೇ, ನಿಮ್ಮಂತ ತಪಸ್ವಿಗಳೇ ದೇವರ ಸಂಕಲ್ಪ ಅಂತ ತಿಳಿದು ಸುಮ್ಮನಿರೋದ್ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಡ್ತೀರಿ, ಉಳಿದ ಸಾಮಾನ್ಯ ಜನರ ಪಾಡೇನು, ದುಃಖ ಮರಿಬೇಕು, ಇದೆಲ್ಲ ದೇವರ ಆಟ, ದುಃಖ ಮರಿಬೇಕು, ನೀವು ನಿಮ್ಮ ಸೊಸೆಗಾಗಿ ಬದುಕ್ಬೇಕು. ನಿಮ್ಮ ಮಗ ಶಕ್ತಿ, ಶಕ್ತಿಯ ಹೆಂಡತಿ ಈಗ ಗರ್ಭಿಣಿ, ಅವಳ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಇದೆ, ಮಗು ಇದೆ, ಅವಳಿಗಾಗಿ ನೀವು ಬದುಕ್ಬೇಕು ಅಂತ ಸಮಾಧಾನ ಮಾಡಿ ಹೋಗ್ತಾಳೆ. ಹೀಗೆ ಗಂಗೆ ವಸಿಷ್ಠರಿಗೆ ಅನುಗ್ರಹ ಮಾಡಿದಾಳೆ. ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋದಾಗ ಅವರ ಪ್ರಾಣವನ್ನ ಕಾಪಾಡಿದಾಳೆ. ಹಾಗಾಗಿ ಗಂಗೆಯ ಆ ಕವಲಿಗೆ ವಿಪಾಶ ಅಂತ ಹೆಸರು ಬಂತು. ವಿಪಾಶ, ವಸಿಷ್ಠರ ಪಾಶಗಳನ್ನ ತಾನು ಕಿತ್ತಾಕದ್ರು, ಅದರಿಂದ ಬಿಡುಗಡೆಯನ್ನ ಮಾಡಿದ್ರು, ಸಾವಿನ ಪಾಶದಿಂದ ಬಿಡುಗಡೆ ಮಾಡಿದ್ಲು ವಸಿಷ್ಠರನ್ನ. ಅದರಿಂದಾಗಿ ಗಂಗೆಯ ಆ ಕವಲಿಗೆ ವಿಪಾಶ ಅಂತ ಕರೀತಾರೆ. ಆ ವಿಪಾಶ ನದಿಗೆ ಈಗ ಬಿಪಾಶ ಅಂತನೂ ಕೂಡ ಕರೀತಾರೆ. ಹೀಗೆ ಗಂಗೆ ವಸಿಷ್ಠರನ್ನು ಕೂಡ ಅನುಗ್ರಹಿಸಿದ್ರು. ಹೀಗೆ ಗಂಗೆ ಬೇಕಾದಷ್ಟು ಜನರನ್ನ ಅನುಗ್ರಹಿಸಿದರೆ. ಇತ್ತೀಚೆಗಿನ ಕಲಿಯುಗದಲ್ಲೂ ಕೂಡ ಮಧ್ವಾಚಾರ್ಯರು 750 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಗಂಗೆಯಲ್ಲಿ ಬದರಿ ಕ್ಷೇತ್ರಕ್ಕೆ ಹೋಗಿ ಗಂಗೆಯ ಅಲಕನಂದದಲ್ಲಿ ಅವರು ಕಾಷ್ಠಮೌನವನ್ನ ಮಾಡಿದ್ದಾರೆ. ಕಾಷ್ಠಮೌನ ಮದದಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹೃದಿಚ್ಛನ್ ನಿತ್ಯ ತುಷ್ಟ ಹರಿತೋಷ ವಿಶೇಷನ್ ಚಿಂತಯನ್ ಪ್ರಭು ಮನಂತ ಮಠಾಂತಹ. ಮಧ್ವಾಚಾರ್ಯರ ಮನಸ್ಸು ಮೊದಲೇ ಬಹಳ ಶುದ್ಧ, ಅವರಿಗೆ ದೇವರ ಅನುಗ್ರಹ ತುಂಬಾ ಇದೆ, ಆದ್ರೂ ಇನ್ನೂ ಹೆಚ್ಚಿನ ದೇವರ ಅನುಗ್ರಹ ತನಗಾಗ್ಲಿ ಅಂತ ಮಧ್ವಾಚಾರ್ಯರು ಬದರಿ ಕ್ಷೇತ್ರದಲ್ಲಿ 48 ದಿನಗಳ ಕಾಲ ಕೊರೆಯುವ ಚಳಿಯಲ್ಲಿ ಅಲಕನಂದೆಯಲ್ಲಿ ಸುಮಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಸ್ನಾನ ಮಾಡಿ, ಆಗಿನ ಗಂಗೆಯ ಆರ್ಭಟ ಇನ್ನೂ ತುಂಬಾ ಇತ್ತು, ಈಗಾದ್ರೆ ಜಾಗತಿಕ ತಾಪಮಾನದಿಂದಾಗಿ ಮಂಜಿನ ಪರ್ವತಗಳು ಕರಗ್ತಾ ಇದೆ, ಆದ್ರೆ ಆಗಿನ ಕಾಲದಲ್ಲಿ ಪ್ರಕೃತಿ ನಿರ್ಮಲವಾಗಿತ್ತು, ಹಾಗಾಗಿ ಗಂಗೆ ಇನ್ನೂ ಕೊರಿತಾ ಇದ್ಲು. ಆ ಕೊರೆಯುವ ಅತ್ಯಂತ ಚಳಿಯಲ್ಲಿ ಮಧ್ವಾಚಾರ್ಯರು 48 ದಿನ ಲಲಕನಂದೆಯಲ್ಲಿ ಮುಳುಗು ಹಾಕಿ ಒಂದು ಮರದ ದಿಮ್ಮಿಯಂತೆ ಮೌನದಿಂದ ಇದ್ದು ದೇವರನ್ನ ಧ್ಯಾನ ಮಾಡ್ತಾ, ಅನಂತ ಮಠ ಅಂತ ಇದೆ ಬದರೆಯಲ್ಲಿ, ಅಲ್ಲಿ ದೇವರನ್ನ ಧ್ಯಾನ ಮಾಡ್ತಾ 48 ದಿನಗಳ ವ್ರತವನ್ನ ಮಾಡ್ತಾರೆ. ಹಾಗೆ ಇನ್ನೂ ಒಂದು 70 ವರ್ಷಗಳ ಹಿಂದೆ ವಿದ್ಯಾಮಾನ್ಯ ತೀರ್ಥರು ಅಂತ ಭಂಡಾರಕೇರಿ ಮಠ ಮತ್ತು ಪಲಿಮಾರು ಮಠದ ಉಭಯ ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರು ಕೂಡ ಅವರ ಯೌವನ ಕಾಲದಲ್ಲಿ ಗಂಗೆಯನ್ನ ಇದೇ ರೀತಿ ಸೇವೆ ಮಾಡಿ ಗಂಗೆಯ ಅನುಗ್ರಹವನ್ನ ಪಡೆದಿದ್ದಾರೆ. ಅವಾಗ್ಲೂ ಕೂಡ ಜಾಗತಿಕ ತಾಪಮಾನ ಇರಲಿಲ್ಲ,
ಈಗಿನಷ್ಟು ಪ್ರಕೃತಿ ಹದಗೆಟ್ಟಿರಲಿಲ್ಲ. ಮಂಜಿನ ಪರ್ವತಗಳು ಇನ್ನು ಬೇಕಾದಷ್ಟು ಇತ್ತು. ಈಗ ಹೋದ್ರೆ ಮಂಜಿನ ಬೆಟ್ಟಗಳು ಖಾಲಿ ಖಾಲಿ ಕಾಣ್ತವೆ ಜಾಗತಿಕ ತಾಪಮಾನದಿಂದಾಗಿ. ಆದ್ರೆ ಇನ್ನೂ 70 ವರ್ಷಗಳ ಹಿಂದೆ ಹಾಗೆಲ್ಲ ಇರಲಿಲ್ಲ. ಆಗ್ಲೂ ಕೊರೆಯುವ ಚಳಿ ಇತ್ತು. ವಿದ್ಯಾಮಾನ್ಯ ತೀರ್ಥರು ಆ ಕೊರೆಯುವ ಚಳಿಯಲ್ಲಿಯೂ ಕೂಡ ಅಲಕನಂದೆಯಲ್ಲಿ ಸ್ನಾನ ಮಾಡಿ ಕಾಷ್ಠಮೌನ ವ್ರತವನ್ನ ತಾವು ಆಚರಿಸಿ ಬದರಿನಾರಾಯಣನ ವಿಶೇಷ ಕೃಪೆಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೂ ಕೂಡ ಈ ಇಳಿವಯಸ್ಸಿನಲ್ಲಿ ಪೇಜಾವರ ಶ್ರೀಪಾದರು ವಿಶ್ವೇಶ ತೀರ್ಥರು ತಮ್ಮ 85ನೆಯ ಇಳಿವಯಸ್ಸಿನಲ್ಲೂ ಕೂಡ ಬದರಿಗೆ ಹೋಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿ ದೇವರ ಸೇವೆಯನ್ನ ಮಾಡ್ತಾ ಇದ್ರು. ಹಾಗೆ ಫಲಿಮಾರು ಶ್ರೀಪಾದರು ಇವಾಗಿನ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಅವರು ಕೂಡ ಅಲಕನಂದೆಯಲ್ಲಿ ಸ್ನಾನ ಮಾಡಿ ಕಾಷ್ಠಮೌನ ವ್ರತವನ್ನು ಅವರು ಮಾಡಿದ್ದಾರೆ. ಹೀಗೆ ಪುರಾಣ ಕಾಲದಲ್ಲಿ ಅನೇಕ ಪುರುಷರು ಗಂಗೆಯನ್ನ ಸೇವಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ದೊಡ್ಡ ದೇವತೆಗಳು ವಸುಗಳು ಕೂಡ ಗಂಗೆಯೇ ನಮ್ಮ ತಾಯಿಯಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಇಂಥ ಗಂಗೆ ಇಡೀ ಲೋಕವನ್ನ ಪಾವನ ಮಾಡ್ತಾ ಹರಿತಾ ಇದ್ದಾಳೆ. ಅವಳು ಹುಟ್ಟಿದ್ದೇ ಎಲ್ಲರನ್ನು ಕೂಡ ಶುದ್ಧ ಮಾಡ್ಲಿ. ಹಾಗಾಗಿ ಅವಳು ನಿರಂತರವಾಗಿ ದೇವರ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಇದೇ ಗಂಗೆಯ ಸನ್ನಿಧಾನದಲ್ಲಿ ಹರಿದ್ವಾರದಲ್ಲಿ ಪೇಜಾವರ ಮಠ ಇದೆ. ಆ ಪೇಜಾವರ ಮಠ ಅದು ಯಾತ್ರಿಗಳಿಗೆ ಆಶ್ರಯ ಕೊಡ್ತಾ ಇದೆ. ಯಾವಾಗ್ಲೂ ಅಷ್ಟೇ, ಬಹಳ ವರ್ಷಗಳಿಂದ ಎಲ್ಲ ಯಾತ್ರಾರ್ಥಿಗಳು ಕೂಡ ಹರಿದ್ವಾರಕ್ಕೆ ಹೋಗಿ ಗಂಗೆಯ ಸೇವೆ ಮಾಡಬೇಕು ಅಂತಾದ್ರೆ ಅವರೆಲ್ಲ ಇಳ್ಕೊಳ್ತಾ ಇರೋದು ಪೇಜಾವರ ಮಠದಲ್ಲಿ. ಎಲ್ಲರಿಗೂ ಪೇಜಾವರ ಮಠ ಆಶ್ರಯ ಕೊಡ್ತಾ ಇದೆ. ಎಲ್ಲರ ಸಾಧನೆಗೆ ಕೂಡ ಅದು ಬೆಂಬಲವಾಗಿ ನಿಂತಿದೆ. ಎಷ್ಟೋ ಜನ ಬದರಿಯಲ್ಲಿ ಬಹಳ ದಿನಗಳು ಇರ್ಲಿಕ್ಕಾಗೋದಿಲ್ಲ, ಹಾಗಾಗಿ ಎಷ್ಟೋ ಜನರ ಗುಂಪು, ಯಾತ್ರಿಕರ ಗುಂಪು ಹರಿದ್ವಾರದ ಮಠದಲ್ಲಿ ಇಳಿದು 1 ವಾರ 15 ದಿನ ಭಾಗವತ ಸಪ್ತಾಹ, ಭಾಗವತ ಮೊದಲಾದ ಸತ್ಶಾಸ್ತ್ರಗಳ ಪಾಠಗಳನ್ನ ಕೇಳ್ತಾ ಹರಿದ್ವಾರದ ತಣ್ಣನೆಯ ತಾಯಿಯ ಬಿಸಿ ಅಪ್ಪುಗೆಯಂತೆ ಸಮಾಧಾನವನ್ನ, ಶಾಂತಿಯನ್ನು ಕೊಡುವ ಪೇಜಾವರ ಮಠದ ಆಶ್ರಯದಲ್ಲಿ ಅವರು ಒಳ್ಳೆಯ ಸಚ್ಚಿಂತನೆಯಲ್ಲಿ ಕಾಲ ಕಳೆದಿದ್ದ. ಹಾಗಾಗಿ ಪೇಜಾವರ ಮಠ ಸಾಧಕರಿಗೆ ಒಂದು ನಿಲ್ದಾಣವಾಗಿದೆ. ದೇವರ ಹತ್ರ ಹೋಗ್ಲಿಕ್ಕೆ ಅಲ್ಲಲ್ಲಿ ನಿಲ್ದಾಣಗಳಿರ್ಬೇಕು. ಹಾಗಾಗಿ ಹರಿದ್ವಾರವೂ ಕೂಡ ಒಂದು ನಿಲ್ದಾಣವಾಗಿದೆ ಸಾಧಕರಿಗೆ, ಯಾತ್ರಿಕರಿಗೆ. ಗಂಗೆಯ ತೀರದಲ್ಲೇ ಮಠ ಇದೆ. ಗಂಗೆಯ ಸೇವೆ ಮಾಡ್ಲಿಕ್ಕೆ ಬಹಳ ಅನುಕೂಲವಾಗಿದೆ. ಅಲ್ಲಿ ಹಸುಗಳು ಕೂಡ ಇದೆ. ಹಾಗಾಗಿ ಹಸುವು ಮತ್ತೆ ಗಂಗೆ ಇಬ್ರು ಕೂಡ ಎಲ್ಲರನ್ನೂ ಕೂಡ ಪವಿತ್ರ ಮಾಡ್ತಾ ಇರ್ತಾರೆ. ಅಂಥ ಆ ದಿವ್ಯ ಮಠದಲ್ಲಿ ಇನ್ನೂ ಬೇಕಾದಷ್ಟು ಉಪಕಾರ ಆಗ್ತಾ ಇದೆ. ಬರೀ ಮಾಧ್ವರು ಮಾತ್ರ ಅಲ್ಲ, ಎಲ್ಲರೂ ಕೂಡ, ಎಲ್ಲ ಬ್ರಾಹ್ಮಣರು ಕೂಡ ಅದರಲ್ಲಿ ಆಶ್ರಯ ಪಡೆದಿದ್ದಾರೆ. ಬೇಕಾದಷ್ಟು ಜನ ಸಂತೋಷ ಪಟ್ಟಿದ್ದಾರೆ. ಬರೀ ಯಾವುದೋ ಒಂದು ಸಮುದಾಯದ ಬ್ರಾಹ್ಮಣರಿಗೆ ಮಾತ್ರ ಅದು ಆಶ್ರಯವನ್ನು ಕೊಟ್ಟಿಲ್ಲ, ಎಲ್ಲ ಸಮುದಾಯದ ಬ್ರಾಹ್ಮಣರಿಗೂ ಕೂಡ ಪ್ರೀತಿಯಿಂದ ತಾಯಿಯ ಆಸರೆಯನ್ನ ಆ ಮಠ ಕೊಟ್ಟಿದೆ. ಹಾಗಾಗಿ ಅಂತ ಮಠ ಇನ್ನೂ ಅಭಿವೃದ್ಧಿಯನ್ನ ಪಡಿಬೇಕು. ಇನ್ನೂ ಯಾತ್ರಿಕರು ಹೋದಾಗ, ಸಾಧಕರು ಹೋದಾಗ ಅವರಿಗೆ ಮೊದಲಿನಂತೆ ಆಶ್ರಯವನ್ನ ಆ ಮಠ ಕಲ್ಪಿಸಬೇಕು. ಅದಕ್ಕಾಗಿ ಬೇಕಾದಷ್ಟು ಆರ್ಥಿಕ ಸಂಪತ್ತಿನ ಅವಶ್ಯಕತೆ ಇದೆ. ಹಾಗಾಗಿ ಗಂಗೆಯ ಕೃಪೆಗಾಗಿ ಅಲ್ಲಿ ಹೋಗ್ಬೇಕು, ಗಂಗೆಯನ್ನ ಸೇವಿಸ್ಬೇಕು, ಗಂಗೆಯ ಆಶೀರ್ವಾದವನ್ನ ಪಡಿಬೇಕು ಅಂತಂದ್ರೆ ಅಲ್ಲಿ ಇಳ್ಕೊಳ್ಬೇಕು. ಇಳ್ಕೊಳ್ಬೇಕಾದ್ರೆ ನಮ್ಗೆ ಆ ಮಠ ಬೇಕು. ಹಾಗಾಗಿ ಎಲ್ಲರ ಸಾಧನೆಗಾಗಿ ಅಲ್ಲಿ ವಿಶೇಷ ಏನಾದ್ರೂ ಸೇವೆಯನ್ನ ಮಾಡಿದ್ರೆ ದೇವರು ಸಂಪ್ರೀತನಾಗ್ತಾನೆ, ಗಂಗೆ ಸಂಪ್ರೀತಳಾಗ್ತಾಳೆ. ಹಾಗಾಗಿ ಅಲ್ಲಿ ಯಾರು ಬೇಕಾದ್ರೂ ಕೂಡ ಅಲ್ಲಿ ಹೋಗಿ ಸೇವೆಯನ್ನ ಮಾಡಬಹುದು. ಅಲ್ಲಿ ಹಸುಗಳು ಇದೆ. ಮೊನ್ನೆ ಉಮಾಭಾರತಿ ಅವರು, ಸನ್ಯಾಸಿನಿ ಉಮಾಭಾರತಿ ಅವರು ಕೂಡ ಅಲ್ಲಿ ಹೋಗಿ ತಮ್ಮ ಜನ್ಮದಿನದಂದು ಗೋ ಸೇವೆಯನ್ನ ಮಾಡಿ ಬಂದಿದ್ದಾರೆ. ಗೋಗ್ರಾಸಕ್ಕೆ
ಅವರು ಅಲ್ಲಿ ಕಾಣಿಕೆಯನ್ನು ಕೊಟ್ಟು ಬಂದಿದ್ದಾರೆ. ಅಲ್ಲಿ ಬೇಕಾದಷ್ಟು ಗೋವುಗಳು ಕೂಡ ಇದೆ. ಅಲ್ಲಿಯ ಅಧಿಕಾರಿಗಳು ಕೂಡ ಮಠವನ್ನು ನೋಡ್ಕೊಳ್ತಾ ಇರೋ ಅದರ ಹೊಣೆಯನ್ನು ಹೊತ್ತವರು ಕೂಡ ಬಹಳ ನಿಷ್ಠರಾಗಿ ಇದ್ದಾರೆ. ಹಾಗಾಗಿ ಅಲ್ಲಿಯ ಗೋ ಸೇವೆಯನ್ನಾದ್ರೂ ಮಾಡಬಹುದು, ಅಲ್ಲಿಯ ಮಂದಿರದ ಸೇವೆಯನ್ನ ಯಾವ್ದಾದ್ರೂ ಮಾಡಬಹುದು. ಅಲ್ಲಿಗೆ ನಾವು ಸೇವೆಯನ್ನ ಸಲ್ಲಿಸಿದ್ರೆ ಗಂಗೆಯ ಅಂತರ್ಯಾಮಿಯಾದ ಮುಖ್ಯ ಪ್ರಾಣನ ಒಳಗಿರುವ ಭಗವಂತ ಸಂಪ್ರೀತನಾಗ್ತಾನೆ, ಗಂಗಾ ಜನಕ ತ್ರಿವಿಕ್ರಮನಿಗೆ ಅದು ಹೋಗಿ ಸೇರತ್ತೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.